ನೋಡಿ ಯಾರ್ಯಾರದು ಕಟ್ಟಡ ಕಾರ್ಮಿಕರ ಕಾರ್ಡ್ಗಳಿದ್ದಾವೆ ಅವರಿಗಾಗಿ ಈ ವಿಡಿಯೋ. ಹಾಗಾಗಿ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ, ಮತ್ತು ಯಾರ್ಯಾರದು ಕಟ್ಟಡ ಕಾರ್ಮಿಕರ ಕಾರ್ಡ್ಗಳು ಇದ್ದಾವೆ ಅವರಿಗೆ ಈ ವಿಡಿಯೋನ ನೀವು ಶೇರ್ ಮಾಡಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಈ ವಿಡಿಯೋದಲ್ಲಿ ನೀವು 2 ಲಕ್ಷದವರೆಗೂ ಅಮೌಂಟನ್ನು ಹೇಗೆ ಪಡ್ಕೋಬಹುದು ಅಂತಂದರೆ ಅದು ಏನು ಅನ್ನೋದನ್ನು ಕಂಪ್ಲೀಟ್ ಇನ್ಫಾರ್ಮೇಷನ್ನು ಮತ್ತು ಪ್ರೊಸೆಸ್ ಏನಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳಿಸ್ತೇನೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ಅಂತಂದರೆ ಚಿಕ್ಕ ರಿಕ್ವೆಸ್ಟು, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಿದ್ರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಆಮೇಲೆ ನೀವು ಈ ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ತಪ್ಪದೆ ಒಂದು ಲೈಕ್ ಮಾಡಿ, ಯಾಕಂತಂದರೆ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬ ಅಂತಂದರೆ ತುಂಬ ಮೋಟಿವೇಷನಲ್ ಆಗಿರುತ್ತೆ. ಸೊ ಆದ ಕಾರಣ ದಯವಿಟ್ಟು ಲೈಕ್ ಮಾಡಿಬಿಟ್ಟು ನೀವು ಈ ವಿಡಿಯೋನ ನೋಡಿ. ನೋಡಿ, ಫಸ್ಟ್ ಆಫ್ ಆಲ್ ಈ 2 ಲಕ್ಷ ಅಮೌಂಟನ್ನು ನಿಮಗೆ ಹೇಗೆ ಕೊಡ್ತಾರೆ, ಯಾಕೆ ಕೊಡ್ತಾರೆ, ಯಾರಿಗೆ ಕೊಡ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೋಡಿ, ಇದು ಸಹಾಯಧನ ಅಂತ ಕೊಡ್ತಾರೆ, ಇದು ಎಲ್ರಿಗೂ ಕೊಡೋದಿಲ್ಲ. ಯಾರ್ಯಾರಿಗೆ ಕೊಡ್ತಾರೆ ಅಂತಂದರೆ ಈ ಹೆಲ್ತ್ ಪ್ರಾಬ್ಲಮ್ಮು, ಆರೋಗ್ಯ ಸಮಸ್ಯೆ ಯಾರಿಗೆ ಅಂತಂದರೆ ಕಟ್ಟಡ ಕಾರ್ಮಿಕರ ಕಾರ್ಡ್ ಇದ್ದವ್ರಿಗೆ. ನೀವು ಕಟ್ಟಡ ಕಾರ್ಮಿಕರು ಇದ್ದರೂ ಕೂಡ ಅಲ್ಲಿ ಏನೂ ಪ್ರಯೋಜನವಿಲ್ಲ, ನಿಮ್ಮ ಕಾರ್ಡ್ ಇದ್ದರೆ ಮಾತ್ರ ಇಲ್ಲಿ ನಿಮಗೆ ಪ್ರಯೋಜನವಿರುತ್ತೆ. ನೋಡಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಾರ್ಮಿಕ ಇಲಾಖೆ, ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ, ಪ್ರಮುಖ ವೈದ್ಯಕೀಯ ವೆಚ್ಚ ಅಂತ ಇಲ್ಲಿ 2 ಲಕ್ಷದವರೆಗೂ ಇಲ್ಲಿ ಕೊಡ್ತಾರೆ. ನೋಂದಾಯಿತ ಅಂತಂದರೆ ನಾನು ಹೇಳಿದ್ನಲ್ಲ ಕಾರ್ಡ್ ಇದ್ದವರು, ನೋಂದಾಯಿತ ಕಾರ್ಮಿಕರು ಅಥವಾ ಅವರ ಅವಲಂಬಿತರು ಚಿಕಿತ್ಸಾ ವೆಚ್ಚ ಭರಿಸಲು ಮಂಡಳಿಯು 2 ಲಕ್ಷದವರೆಗೆ ಧನ ಸಹಾಯ ನೀಡುತ್ತದೆ. ಫಲಾನುಭವಿಯು ಸರ್ಕಾರದಿಂದ ಮಾನ್ಯತೆ ಪಡೆದ ಆಸ್ಪತ್ರೆಗಳಲ್ಲಿ ಕನಿಷ್ಠ 2 ದಿನ. ನೋಡಿ, ಎಲಿಜಿಬಲ್ ಏನು ಅಂತಂದರೆ ಇಲ್ಲಿ ರೋಗಿ ಇರ್ತಾನೆ ನೋಡಿ, ಅವರು ಇದು ಎಲ್ಲ ಹಾಸ್ಪಿಟಲ್ನಲ್ಲೂ ಆಲ್ಮೋಸ್ಟ್ ಇರುತ್ತೆ, ಕೆಲವೊಂದು ಹಾಸ್ಪಿಟಲ್ನಲ್ಲಿ ಇದು ಇರೋದಿಲ್ಲ. ಸರ್ಕಾರದಿಂದ ಮಾನ್ಯತೆ ಪಡೆದ ಆಸ್ಪತ್ರೆಗಳಲ್ಲಿ ಕನಿಷ್ಠ 2 ದಿನ, ಕನಿಷ್ಠ ನೀವು 2 ದಿನ ಆದರೂ ಅಡ್ಮಿಟ್ ಆಗಿರಲೇಬೇಕು, ಮತ್ತು ಇಲ್ಲಿ ಒಳರೋಗಿಯಾಗಿ. ನೋಡಿ, ನೀವಿಲ್ಲಿ ಒಳರೋಗಿಯಾಗಿ ದಾಖಲಾಗಿರುವ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಸಲ್ಲಿಸಿದ್ದಲ್ಲಿ ಮಾತ್ರ ಈ ಸೌಲಭ್ಯವನ್ನು ನೀವು ಪಡೆಯಬಹುದು. ಒಳರೋಗಿ ಅಂದರೆ ನೀವು ಅಡ್ಮಿಟ್ ಆಗಿರ್ತೀರ. ನೋಡಿ, ನೀವು ಅಡ್ಮಿಟ್ ಆಗಿದ್ದು ಆ ಡಾಕ್ಟರ್ ಹತ್ರ, ಸರ್ ನಾನು ಹೀಗೆ ಕಟ್ಟಡ ಕಾರ್ಮಿಕನಿದ್ದೀನಿ, ನನಗೆ ನಾನು ನೋಂದಾಯಿತನಾಗಿದ್ದೀನಿ, ನನಗೆ ಒಂದು ಪ್ರಮಾಣ ಪತ್ರ ಬೇಕು ಅಂದರೆ ಅವರು ಕೊಡ್ತಾರೆ. ಇದು ಇಂಪಾರ್ಟೆಂಟು, ನೀವು ಸುಮ್ಮನೆ ಇದನ್ನ ಕೇಳಲಿಕ್ಕೆ ಹೋದರೆ ಕೊಡೋದಿಲ್ಲ. ಇದನ್ನೆಲ್ಲ ತಗೊಂಡು ನೀವು ಏನು ಮಾಡಬೇಕು ಅಂತಂದರೆ ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಹಾಕಿದರೆ ನಿಮಗೆ ಇಲ್ಲಿ ಎಷ್ಟಿರುತ್ತೆ ನಿಮ್ಮ ಬಿಲ್ಲು, ನಿಮ್ಮ ಆಸ್ಪತ್ರೆಯ ಬಿಲ್ಲು ಎಷ್ಟಿರುತ್ತೆ. ಫಾರ್ ಎಕ್ಸಾಂಪಲ್, 50,000 ಇದ್ದರೆ 50,000 ಮಾತ್ರ ಅವರು ಕೊಡ್ತಾರೆ ಇಲ್ಲಿ. ಮತ್ತು 3 ಲಕ್ಷ ಆದರೆ ಅದ್ರ ಮೇಲೆ ಕೊಡೋದಿಲ್ಲ, 2 ಲಕ್ಷದ ಮೇಲೆ ಇವರು ಕೊಡೋದಿಲ್ಲ. 2 ಲ್ಯಾಕ್, 2 ಲಕ್ಷದ ಒಳಗೆ ಇವರು ಕೊಡ್ತಾರೆ. 2 ಲಕ್ಷದ ಒಳಗೆ ಎಷ್ಟು ಖರ್ಚು ಬಂದರೂ ಕೂಡ ಇದು ಅವರು ಕೊಡ್ತಾರೆ. ಇದು ಹಿಂದೆನೂ ಇತ್ತು, ಬಟ್ ಇದನ್ನ ಈ ಹೊಸ ಸರ್ಕಾರ ಬಂದಿಂದ ಜಾಸ್ತಿ ಮಾಡಿದ್ದಾರೆ. ಓಕೆ, ಈ ವಿಡಿಯೋನ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ, ಈ ವಿಡಿಯೋ ತುಂಬ ಜನರಿಗೆ ತಲುಪಲಿ. ಈ ವಿಡಿಯೋ ತುಂಬ ಅಂತಂದರೆ ತುಂಬ ಹೆಲ್ಪ್ಫುಲ್ ಆಗಿರುವಂತಹ ವಿಡಿಯೋ, ಹಾಗಾಗಿ ಇಂಥ ಈ ವಿಡಿಯೋಸ್ನ ನೀವು ಶೇರ್ ಮಾಡಬೇಕು. ಶೇರ್ ಮಾಡೋದ್ರಿಂದ ಯಾರಾದರೂ ಕಟ್ಟಡ ಕಾರ್ಮಿಕರು ಹೆಲ್ತ್ ಪ್ರಾಬ್ಲಮಿಂದ ಬಳಲುತ್ತಿದ್ದರೆ ಅವರಿಗೆ ಅಮೌಂಟ್ ಏನಾದರೂ ಆಸ್ಪತ್ರೆ ಖರ್ಚು ಇಲ್ಲದಿದ್ದರೆ ಅವರಿಗೆ ಈ ವಿಡಿಯೋನ ನೀವು ಶೇರ್ ಮಾಡಲೇಬೇಕು. ಓಕೆ, ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್ ಡೇ. ಮತ್ತು ನೀವು ಸ್ಕಾಲರ್ಶಿಪ್ ಬಗ್ಗೆ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂತ ಕೇಳ್ತಿದ್ದೀರಾ, ನಾನು ಡಿಪಾರ್ಟ್ಮೆಂಟ್ ಅಪ್ಡೇಟ್ ಬರೋವರೆಗೂ ನಾನು ವಿಡಿಯೋ ಮಾಡೋದಿಲ್ಲ, ನಿಮಗೆ ಖಂಡಿತ ಹೇಳ್ತಾ ಇದ್ದೀನಿ. ಡಿಪಾರ್ಟ್ಮೆಂಟ್ ಅಪ್ಡೇಟ್ ಬಂದ ತಕ್ಷಣ ನಾನು ನಿಮಗೆ ಇಲ್ಲಿ ವಿಡಿಯೋ ಮಾಡಿ ತಿಳಿಸ್ತಾನೆ. ಓಕೆ, ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್ ಡೇ.